ಯು ಆರ್ ಫಾರ್ ಆಕ್ಷನ್ ಮೂವೀಸ್ ಅಂತ ಹೇಳ್ತಿದ್ದೀರಿ ಮಂಜು ಅವರು, ಥ್ಯಾಂಕ್ ಯು ಸೋ ಮಚ್. ಖಂಡಿತ ನನಗೂ ಆಕ್ಷನ್ ಮೂವೀಸ್ ಮಾಡಬೇಕು ಅಂತ ಆಸೆ ಇದೆ, ಒಳ್ಳೆ ಆಕ್ಷನ್ ಮಾಡಬೇಕು ಅಂತ ಸಖತ್ ಆಸೆ ಇದೆ ನನಗೂ. ಕಿರ್ಗೂರಿನ ತರ ಆಕ್ಷನ್ ಅಲ್ಲ, ಆಕ್ಚುಯಲ್ ಜಾಕ್ ಚಾನ್ ಆಕ್ಷನ್ ನಂಗೂ ತುಂಬಾ ಇಷ್ಟ. ನೋಡೋಣ, ಲೆಟ್ಸ್ ಸಿ. ಮಾಡೋದಕ್ಕೆ ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದ ಸಿನಿಮಾ ಮಾಡೋದಕ್ಕೆ ಇಷ್ಟ. ಇನ್ಸ್ಪೈರಿಂಗ್ ಸ್ಟೋರೀಸ್, ರಿಯಲ್ ಸ್ಟೋರೀಸ್ ಬಗ್ಗೆ ಮಾಡೋದಕ್ಕೆ ಇಷ್ಟ. ರೊಮ್ಯಾಂಟಿಕ್, ಸಾಫ್ಟ್ ರೊಮ್ಯಾಂಟಿಕ್ ಮೂವಿ ಮಾಡೋದಕ್ಕೆ ತುಂಬ ಇಷ್ಟ. ಆ್ಯಂಡ್ ಡಾನ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ ಮಾಡೋದಕ್ಕೆ ತುಂಬ ಇಷ್ಟ. ಸೊ ಯುನೋ, ಆಮೇಲೆ ನನ್ನ ಮಗಳ ಜೊತೆ ನಾನು ಕನ್ನಡ ಮಾತಾಡ್ತೀನಿ ಅಂತ ಹೇಳಿ ತುಂಬ ಜನ ಖುಷಿ ಪಡ್ತೀರಿ, ನನಗೂ ಖುಷಿ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನೋಡಿ ಎಂಥ ವಿಪರ್ಯಾಸ ಅಲ್ವಾ, ನಾವು ನಮ್ಮ ಕನ್ನಡದವರಾಗಿದ್ಕೊಂಡು ನಮ್ಮ ಮಕ್ಕಳ ಜೊತೆ ಕನ್ನಡ ಮಾತಾಡಿದ್ರೆ ಖುಷಿ ಪಡೋಂಥ ಸ್ಟೇಜಿಗೆ ಬಂದ್ಬಿಟ್ಟಿದೀವಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ ಏನೋ. ಬಟ್ ಖಂಡಿತ ಶೀ ಲವ್ಸ್ ಕನ್ನಡ. ಕನ್ನಡ ಅಂತಂದರೆ ಅವಳು ಇಂಗ್ಲೀಷಲ್ಲಿ ಮಾತಾಡ್ಸಿದ್ರು ಎಷ್ಟು ಮುದ್ದಾಗಿ ಅದು ಏನೋ ಕನ್ನಡದಲ್ಲಿ ರಿಪ್ಲೈ ಮಾಡುತ್ತೆ ಅಂತಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಬಟ್ ಏನೋ ಬೇರೆ ಭಾಷೆಗಳ ಅರಿವು ಇರಬೇಕು ಈಗಿನ ಕಾಲದಲ್ಲಿ, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಜೀವನ. ಬಟ್ ನಮ್ಮ ಭಾಷೆನ ಮಾತ್ರ ನಾವೆಲ್ಲೂ ಬಿಟ್ಕೊಡೋದು ಬೇಡ. ಯಾಕೆಂತಂದರೆ ಎಷ್ಟೇ ಎತ್ತರಕ್ಕೆ ಹೋದರೂ ಏನೋ ನನ್ನ ಮಗಳು, ನಾನು ಅದನ್ನೇ ಅವಳಿಗೆ ಹೇಳ್ಕೊಡೋದು, ನಮ್ಮ ಭಾಷೆನ ನೀನು ಎಲ್ಲಿ ಹೋದ್ರೂ ಒಳ್ಳೆ ಹೆಸರು ತಂದು ಕೊಡ್ಬೇಕು ನಮ್ಮ ಭಾಷೆಗೆ, ನಮ್ಮ ನಮ್ಮ ನಾಡಿಗೆ ಅಂತ. ಕಮ್ ಬ್ಯಾಕ್ ಸೂನ್ ಅಂತ ಹೇಳ್ತಿದ್ದೀರಿ, ಖಂಡಿತ ಸರ್, ಖಂಡಿತ. ಕಾಲೇಜ್ ಸ್ಟೋರೀಸ್ ಸೂಟ್ ಆಗತ್ತೆ ಅಂತ ಹೇಳ್ತಿದ್ರಿ ನಂದಿನಿ ಅವರು. ಕಾಲೇಜ್ ಸ್ಟೋರೀಸ್ ಐ ಥಿಂಕ್ ನನ್ನ ಮಗಳು ಮಾಡ್ಬೇಕಷ್ಟೇ, ನಾನು ಕಾಲೇಜಲ್ಲಿ ಇವಾಗ ಲೆಕ್ಚರರ್ ರೋಲ್ ಮಾಡ್ಬೋದು. ನೋಡ ಏನೋ, ನಾನು ನನ್ನ ಮಗಳು ಇಬ್ರು ಕಾಲೇಜಲ್ಲಿ ಕಾಲೇಜ್ ಸ್ಟೋರಿ ಬಗ್ಗೆ ಮಾಡ್ತೀವಿ ಏನೋ ಒಂದಿವಸ. ಇಲ್ಲ ಇಲ್ಲ, ಸಂತೋಷ್ ಅವರು ಡು ನಾಟ್ ಕ್ವಿಟ್ ಮೂವೀಸ್ ಅಂತ ಹೇಳ್ತೀರಿ, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥವ್ರ ಏನೋ ಆಶೀರ್ವಾದ, ನಿಮ್ಮಂಥವ್ರ ಪ್ರೀತಿ ವಿಶ್ವಾಸ ಖಂಡಿತ ನಾನು ಇನ್ನೂ ಬಚಾವ್ ಮಾಡಿ ಉಳಿಸಿದೆ. ಯಾಕೆಂತಂದ್ರೆ ನೀವು ಪ್ರೀತಿಸಿದ್ರೆ ಮಾತ್ರ ನಾವು ಏನಾರು ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಾಂತಂದ್ರೆ ಇಂಪಾಸಿಬಲ್. ಸೊ ಡೆಫಿನೆಟ್ಲಿ ಊಟಕ್ಕೆ ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತಿದ್ದೀನಿ. ನಾ ಅಡಿಗೆ ಖಂಡಿತ ನಾನೇ ಮಾಡ್ತೀನಿ ಇವತ್ತು. ನೋಡ ಏನಾರು ಈಸಿಯೆಸ್ಟ್ ಆಗೋದು, ಯಾಕೆಂತಂದ್ರೆ ಇಲ್ಲೇ ಟೈಮ್ ಆಯ್ತು, ಈಗ ಹೋಗಿ ಮಾಡ್ಬೇಕು. ನನ್ನ ಗಂಡ ನೋಡ್ತಾ ಇದ್ದ ಇವತ್ತೇನು ಕತೆ ಅಂತ. ಸಮಥಿಂಗ್ ಈಸಿಯೆಸ್ಟ್, ಹೆಲ್ದಿಯೆಸ್ಟ್ ಬಟ್ ಈಸಿಯೆಸ್ಟ್ ಏನಾರು ಮಾಡ್ಬಿಡ್ತೀನಿ ಅಷ್ಟೇ. ಜಸ್ಟ್ ವೆರಿ ಸಿಂಪಲ್ ಲೈಫ್ ನಮ್ದು. ಏನಾರು ಒಂದು ಮಾಡಲೇಬೇಕು ಅನ್ನೋದು ಒಂದು ಹಠ ಛಲ ಅನ್ನೋದು ನಮ್ಮಲ್ಲಿದ್ದಾಗ ಜೀವನ ಶೈಲಿ ನಾವು ಹೇಳ್ಬೇಕು, ನಾವು ಹಾಗೆ ಮಾಡ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ಏನೋ, ಐ ಕೇಮ್ ವಿತೌಟ್ ನೋ ಇನ್ಸ್ಟ್ರಕ್ಷನ್ಸ್ ಆರ್ ನೋ ಗೈಡೆನ್ಸ್. ನನಗೆ ಏನ್ ಬೇಕೋ ಎಲ್ಲಾನು ನಾನೇ ಹುಡ್ಕೊಂಡೆ, ನಾನೇ ಕಲ್ತ್ಕೊಂಡೆ. ನಮ್ಮ ಮನೆ ಏನೋ ವಾತಾವರಣನೇ ಬೇರೆ ಇತ್ತು, ಯಾಕೆಂತಂದ್ರೆ ಜಸ್ಟ್ ಸಿಂಪಲ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರು ನಾವು. ಸೊ ಹಾಗಾಗಿ ಏನು ಅಬ್ಬಬ್ಬ ಅಂತಂದ್ರೆ ಏನೋ, ಎಜುಕೇಶನ್ ಮುಗಿಸ್ಕೊಂಡು ನಾನು ಲೆಕ್ಚರರ್ ಆಗ್ಬೇಕು ಅಂತ ನಮ್ಮ ತಂದೆಗೆ ತುಂಬ ಆಸೆ ಇತ್ತು. ಸೊ ಹಾಗೆ ಅದೇ ಥರನೇ ಒಂದು ಒಳ್ಳೆ ಕಾಲೇಜಲ್ಲಿ ಲೆಕ್ಚರರ್ ಕೆಲಸನೂ ಸಿಕ್ಬಿಟ್ಟಿತ್ತು ನನಗೆ, ಮದುವೆ ಆಗೋಯ್ತು ಕಾಲೇಜ್ ಮುಗಿದ ತಕ್ಷಣ ನಂದು. ಸೊ ಹಾಗಾಗಿ ಸೆಟ್ಲ್ ಆಗೋಯ್ತಲ್ಲ, ಒಂದು ಲೆಕ್ಚರರ್ ಪೋಸ್ಟ್ ಸಿಕ್ಬಿಡ್ತು ಆ್ಯಂಡ್ ಮದುವೆ ಬೇರೆ ಆಗೋಯ್ತು, ಸಾಕು ಇನ್ನೇನು ಅಂತ ಅನ್ನ ಥರ ಆಗೋಗಿತ್ತು. ಬಟ್ ಯುನೋ, ನನ್ನ ಹಸ್ಬೆಂಡ್ ನನಗೆ ಅರೆ ಇಷ್ಟು, ಐ ಮೀನ್ ಹಿ ಎನ್ಕರೇಜ್ ಮೀ ಅಲಾಟ್. ಕನ್ನಡದವರಾಗಿದ್ಕೊಂಡು ಕನ್ನಡ ರಂಗ ಏನೋ ಸಿನಿಮಾ ರಂಗಕ್ಕೆ ನಿಮ್ಮಂಥವ್ರು ಮನೇಲಿ ಕೂತ್ಕೊಂಡ್ಬಿಟ್ರೆ ಹೇಗೆ ಅಂತ ಹೇಳಿ ನನ್ನ ಹಸ್ಬೆಂಡು ನನ್ನಲ್ಲಿ ಉತ್ತೇಜನ ತುಂಬಿ, ಐ ಥಾಟ್ ದಟ್ ಲೀಲಾ ಈ ಒಂದು ಯುನೋ ಐ ಹ್ಯಾವ್ ಟು ಟೇಕ್ ದಿಸ್ ಡಿಸಿಷನ್ ಅಂತ ಹೇಳಿ ತೊಗೊಂಡಾಗ, ಅವಾಗೇನೋ ಅವತ್ತೇನೋ ತುಂಬ ಸ್ಟ್ರಾಂಗ್ ಆಗಿ ತೊಗೊಂಬಿಟ್ಟೆ. ಬಟ್ ಅದಾದ ನಂತರ ಯುನೋ 4-5 ಇಯರ್ಸ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ವಿ ಹ್ಯಾಡ್ ಟು ಸ್ಟ್ರಗಲ್ ಅ ಲಾಟ್, ಎಸ್ಪೆಷಲಿ ಮೀ. ಏನೇನೆಲ್ಲ ಮಾತುಗಳು ಕೇಳ್ತಿದ್ದೆ, ಯುನೋ ಎಷ್ಟು ಡಿಸ್ಕರೇಜಿಂಗ್ ಪೀಪಲ್ ಅರೌಂಡ್ ಯುನೋ ದ ಹೋಲ್, ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ಪಾಪ ಯುನೋ. ಗೊತ್ತಾಗ್ತದೆ, ಐ ಮೀನ್ ನಮ್ಮ ತಲೆಯಲ್ಲಿ ಏನಿದೆ ಅಥವಾ ನಮ್ಮ ಉದ್ದೇಶ ಏನಿದೆ ಅಂತ ಯಾರಿಗೂ ಅರ್ಥ ಆಗಲ್ವಲ್ಲ. ಸೊ ಅಂಟಿಲ್ ಅನ್ಲೆಸ್ ವಿ ಪ್ರೂವ್ ಸಮಥಿಂಗ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಕೀಪ್ ಅವರ್ ಫೋಕಸ್ ಆನ್ ವಾಟ್ ವಿ ವಾಂಟ್.
ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಗಳಿಗೂ ಯುನೋ, ನೀವು ಅಕಸ್ಮಾತ್ ಏನೇ ಮಾಡಬೇಕು ಜೀವನದಲ್ಲಿ ಅಂತಿದ್ರು ಅದಕ್ಕೆ ಯುನೋ ಮೆರಿಟಲ್ ಸ್ಟೇಟಸ್ ಅಥವಾ ವಯಸ್ಸು ಇಂಥವೆಲ್ಲ ಖಂಡಿತ ಮ್ಯಾಟರ್ ಆಗಲ್ಲ, ಖಂಡಿತ ಮ್ಯಾಟರ್ ಆಗಲ್ಲ. ಅದನ್ನೆಲ್ಲ ಸುಮ್ಮನೆ ಡಿಸ್ಕರೇಜ್ ಮಾಡೋದಕ್ಕೋಸ್ಕರ ಸುತ್ತಮುತ್ತ ಇರೋರು ಹೇಳ್ತಾ ಇರ್ತಾರೆ, ಕೇಳ್ತಾ ಇದ್ರೆ ಸುಮ್ಮನೆ ಒಂದ್ ಕಿವಿಲ್ ಕೇಳಿ ಇನ್ನೊಂದ್ ಕಿವಿಲ್ ಬಿಡ್ತಾ ಇರಿ ಅಷ್ಟೇ. ಯುನೋ ದಟ್ಸ್ ವೆರಿ ಈಸಿ ಟು ಸೇ, ಬಟ್ ಯು ಹ್ಯಾವ್ ಟು ಪ್ರಾಕ್ಟಿಸ್ ದಟ್. ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಯುನೋ ಜಸ್ಟ್ ಆದಷ್ಟು ಪುಸ್ತಕಗಳನ್ನ ಓದಿ, ಅದು ತುಂಬಾನೇ ಒಳ್ಳೆ ಅಭ್ಯಾಸ. ನಾನು ಅದನ್ನ ಆ ಪ್ರಯತ್ನದಲ್ಲಿದ್ದೀನಿ. ಆ್ಯಂಡ್ ಒಳ್ಳೊಳ್ಳೆ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ನಾವು ಇನ್ವಾಲ್ವ್ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಇನ್ನೊ ಬೇರೆಯವ್ರು ಏನ್ ಹೇಳ್ತಾರೆ ಏನ್ ಹೇಳಲ್ಲ ಆಗತ್ತೆ ಆಗತ್ತೆ ಅದ್ರ ಮೇಲೆ ನಮ್ಗೆ ಫೋಕಸ್ ಹೋಗಲ್ಲ. ಸೊ ದಿಸ್ ರಿಯಲಿ ಹೆಲ್ಪ್ಸ್ ಅಸ್ ಟು ಕೀಪ್ ಅವರ್ ಸೆಲ್ಫ್ ಆಕ್ಯುಪೈಡ್ ಇನ್ ವಾಟ್ ವಿ ವಾಂಟ್ ಟು ಡೂ ಇನ್ ಲೈಫ್. ಸೊ ದಟ್ಸ್ ಒನ್ ಆಫ್ ಮೈ ಸೀಕ್ರೆಟ್ಸ್. ಸೊ ಹಾಗಾಗಿ ಯುನೋ ಮಗು ಆಗಿದ ತಕ್ಷಣ ನಾನು ತುಂಬಾನೇ ದಪ್ಪ ಆಗ್ಬಿಟ್ಟಿದ್ದೆ. ಯುನೋ ಫಿಸಿಕಲಿ ಇನ್ನೂ ಮುಗಿದೋಯ್ತು, ಇವಳು ನೋಡಿದ್ರೆ ಯಾರು ಸಿನಿಮಾ ಹಾಕೋತಾರೆ ಅನ್ನೋ ಥರ ಆಗೋಗಿದ್ದೆ ನಾನು. ಬಟ್ ಐ ನ್ಯೂ ಇನ್ಸೈಡ್ ದಟ್ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಯುನೋ. ಸೊ ಹಾಗಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದಾಗ ಪೇಷನ್ಸ್ ಆ್ಯಂಡ್ ಪರ್ಸಿವಿಯರೆನ್ಸ್ ವಿಲ್ ಡೆಫಿನೆಟ್ಲಿ ಟೇಕ್ ಅಸ್ ಟು ವೇರ್ ವಿ ವಾಂಟ್ ಟು ಗೋ ಟು. ಸೊ ಈ ಥರದ್ದೆಲ್ಲ ಒಂದಷ್ಟು ಐ ಡು ಫಾಲೋ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗಳ ಜೊತೆಗೆ ನಾವು ನಿಮ್ಮ ಪ್ರಶ್ನೆಗಳಿಗೆ ಮಾತಾಡಿ ನಿಮ್ಮೆಲ್ಲರ ಕಾಂಪ್ಲಿಮೆಂಟ್ಸ್ನ ಕೇಳಿ ತುಂಬ ಖುಷಿ ಆಯಿತು ನನಗೆ. ಲವ್ ಯು ಆಲ್, ಎಲ್ಲರೂ ಸೇಫ್ ಆಗಿರಿ ಮನೆಯಲ್ಲಿ. ಎಷ್ಟೇ ಏನೋ ಎಲ್ಲ ಮುಗೀತು ಅನ್ನೋ ಒಂದು ಒಳ್ಳೆ ನ್ಯೂಸ್ ಯಾವತ್ತು ಕೇಳ್ತೀವೋ ಅವತ್ತವರೆಗೂ ಯುನೋ ಲೆಟ್ ಅಸ್ ಆಲ್ ಬಿ ವೆರಿ 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 ಕೇರ್ಫುಲ್. ಅದೇ ನಾವು ಮಾಡೋ ಸಹಾಯ ಸೊಸೈಟಿಗೆ, ಟು ಬಿ ಕೇರ್ಫುಲ್. ಆ್ಯಂಡ್ ಏನೋ ನಾವು ಸೇಫ್ ಆಗಿದ್ದರೆ ಅದರಿಂದ ಎಷ್ಟೋ ಸಹಾಯ ಆಗುತ್ತೆ. ಆ್ಯಂಡ್ ಅದೇ ಇವಾಗ ಈ ಟೈಮಲ್ಲಿ ಮಾಡಬೇಕಾಗಿರೋ ಮೇಜರ್ ಹೆಲ್ಪ್ ಅದೇನೆ, ಟು ನಮ್ಮನ್ನು ನಾವು ಸೇಫಾಗಿ ಇಟ್ಕೊಳ್ಳೋದೇನೆ ಮೇಜರ್ ಸಹಾಯ ಮಾಡಬೇಕಾಗಿರೋದು. ಸೊ ಹಾಗಾಗಿ ಲೆಟ್ ಅಸ್ ಆಲ್ ಬಿ ಕೈಂಡ್ ಟು ಈಚ್ ಅದರ್, ಲೆಟ್ ಅಸ್ ಬಿ ಕೈಂಡ್ ಟು ಆರ್ ಸೆಲ್ವ್ಸ್. ಅದು ತುಂಬ ಮುಖ್ಯ. ಮೆಂಟಲಿ ಸ್ಟ್ರಾಂಗ್ ಆಗಿರೋಣ, ಆವಾಗಲೇ ಯುನೋ ನಾವು ಫಿಸಿಕಲಿ ಫಿಟ್ ಆಗಿರೋದಕ್ಕೂ ಸಾಧ್ಯ ಆಗುತ್ತೆ. ಸೊ ಅದೆರಡು ಫಿಸಿಕಲಿ ಮೆಂಟಲಿ ನಾವು ಯಾವಾಗ ಫಿಟ್ ಆಗಿರ್ತೀವೋ ಯುನೋ ಸ್ಪಿರಿಚುವಲ್ ಪವರ್ಸ್ ಎಲ್ಲ ನಮಗೆ ಸಹಾಯ ಮಾಡುತ್ತೆ. ಸೊ ಸೇಫ್ ಆಗಿರಿ, ಮನೇಲಿರಿ. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಲವ್ ಯು ಆಲ್, ಥ್ಯಾಂಕ್ ಯು.